ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ. ಈ ಕಾರ್ಯಕ್ರಮದ ಮೂಲಕವಾಗಿ ನಾವೆಲ್ಲ ಯೇಸುಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗ್ತಾ ಇದ್ದೇವೆ ಎಂಬುದಾಗಿ ನೆನೆಸಿಕೊಳ್ತೇವೆ. ಯಾಕಂದರೆ ಈ ಅಂತ್ಯಕಾಲದಲ್ಲಿ ಅಥವಾ ಯೇಸುಕ್ರಿಸ್ತನ ಕಾಲಘಟ್ಟದಲ್ಲಿ ಆಗುವಂಥ ಅಥವಾ ಯೇಸುಕ್ರಿಸ್ತನ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ನಾವು ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇದ್ದೇವೆ, ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಅದನ್ನು ಕೇಳುವಂಥ ನಾವೆಲ್ಲರೂ ಕೂಡ ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧವಾಗ್ತಾ ಇದ್ದೇವೆ ಎಂಬುದಾಗಿ ನೆನೆಸ್ತೇವೆ. ಅನೇಕ ವಿಷಯಗಳನ್ನು ಕಲಿತುಕೊಳ್ಳಿಕ್ಕೆ ಸಾಧ್ಯವಾಯಿತು. ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿರ್ತೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹಾಮ್ ಅವರು ಇದ್ದಾರೆ. ಯೇಸು ಕ್ರಿಸ್ತ ನಾಮಲೆಯವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾಸ್ಟರ್ ಪ್ರೈಸ್ ಲಾರ್ಡ್. ಅಂತ್ಯಕಾಲದ ಈ ಒಂದು ಎಪಿಸೋಡ್ಗಳಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ, ಮತ್ತು ನಮಗೂ ಕೂಡ ಕ್ರಿಸ್ತನ ಬರೋಣದ ಸೂಚನೆಗಳು ಕೂಡ ಗೊತ್ತಾಗಲಿಕ್ಕೆ ಗೊತ್ತಾಗ್ತಾ ಇದೆ. ಇವತ್ತು ನಮಗೆ ಯಾವ ಸೂಚನೆಯೊಂದಿಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತೀರಾ? ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ದಿನಗಳಲ್ಲಿ ಇಸ್ರಾಯೇಲ್ ಮರಳಿ ಬರುವಂಥ ವಿಷಯ, ಇಸ್ರಾಯೇಲನ್ನು ದೇವರು ಪುನಃ ಸ್ಥಾಪನೆ ಮಾಡುವಂಥ ವಿಷಯ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಇಸ್ರಾಯೇಲ್ ಬಗ್ಗೆ ನಾವು ಪ್ರವಾದನ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ. ನಾವು ಇವತ್ತು ಇಸ್ರಾಯೇಲ್ ಚಿಗುರುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಪ್ರವಾದನೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರವಾದನಾತ್ಮಕ ವಾಕ್ಯಗಳಿದ್ದಾವೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ, ಅವುಗಳ ಬಗ್ಗೆ ನಾವು ನೋಡುವಂಥವರಾಗಿರೋಣ. ನಾವು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥ ವಾಕ್ಯ ಲೂಕನ ಸುವಾರ್ತೆ 21 ಅದರ 29 ಮತ್ತು 30 ವಾಕ್ಯವನ್ನು ಓದಿಕೊಳ್ಳೋಣ. ಆತನವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವು ತಿಳಿದುಕೊಳ್ಳುತ್ತೀರಲ್ಲ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಈ ಪ್ರವಾದನೆಯಲ್ಲಿ ನೋಡ್ತಾ ಇದ್ದೇವೆ, ಯೇಸ್ವಾಮಿ ಹೇಳ್ತಾ ಇದ್ದಾರೆ ಯುಗದ ಸಮಾಪ್ತಿ ಕಾಲ ಹೇಗಿರ್ತದೆ, ಅಥವಾ ಯುಗದ ಸಮಾಪ್ತಿ ಕಾಲದಲ್ಲಿ ನಡೆಯುವಂಥ ಲಕ್ಷಣಗಳು ಏನು ಎಂಬುದಾಗಿ ಎಲ್ಲ ಈ 21 ಪ್ರಾರಂಭದ ವಾಕ್ಯದಿಂದ, ವಿಶೇಷವಾಗಿ 5 ವಾಕ್ಯದಿಂದ ಮುಂದೆ ಓದುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಅಲ್ಲಿ ವಿವರಿಸಿದ್ದಾರೆ. ಆ ಕಾಲದಲ್ಲಿ ಯುದ್ಧಗಳಾಗ್ತವೆ, ಜನಾಂಗಗಳಿಗೆ ವಿರುದ್ಧ, ಅಥವಾ ಸುವಾರ್ತೆ ನಿಮಿತ್ತ ಹಿಂಸೆ ಉಂಟಾಗ್ತದೆ, ಯೇಸು ಸ್ವಾಮಿ ನಂಬಿದವರಿಗೆ ತುಂಬ ಉಪದ್ರವಗಳು ಉಂಟಾಗ್ತದೆ, ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ ಲಕ್ಷಣಗಳು ಉಂಟಾಗ್ತದೆ, ಸುನಾಮಿಗಳು ಉಂಟಾಗ್ತವೆ. ಹೀಗೆ ಅನೇಕ ವಾಕ್ಯಗಳನ್ನು ಯೇಸ್ವಾಮಿ ಪ್ರವಾದನಾತ್ಮಕವಾಗಿ ಹೇಳ್ತಾ ಇದ್ದಾರೆ, ಮತ್ತು ಅದನ್ನು ಹೇಳಿಕೊಂಡು ಯೇಸ್ವಾಮಿ 28 ವಾಕ್ಯದಲ್ಲಿ ಹೇಳ್ತಿದ್ದಾರೆ, ಅಥವಾ 27 ವಾಕ್ಯದಲ್ಲಿ, ಆಗ ಮನುಷ್ಯಕುಮಾರನು ಬಲದಿಂದಲೂ ಬಹುಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಅಂದರೆ ಯೇಸ್ವಾಮಿ ಬರುವಂಥ ಕಾಲ, ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡ್ರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದರು. ಅಂದರೆ ಬಿಡುಗಡೆಯ ಕಾಲ, ಯೇಸ್ವಾಮಿಯ ಬರೋಣದ ಕಾಲ. ಇನ್ನು ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆ ಅಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳುಕೊಳ್ಳುತ್ತೀರಲ್ಲ. ಈಗ ನೋಡಿ, ನಾವು ನೋಡ್ತೇವೆ ಯೇಸ್ವಾಮಿ ಹೇಳ್ತಿದ್ದಾರೆ ಅಂಜೂರ ಮುಂತಾದ ಮರಗಳನ್ನು ನೋಡ್ರಿ, ಅವುಗಳು ಚಿಗುರಿದಾಗ ಬೇಸಿಗೆ ಹತ್ತಿರವಾಯಿತು ಅಂತ ನಿಮಗೆ ಗೊತ್ತಾಗ್ತದೆ. ಈಗ ನಾವು ನಮ್ಮ ಈ ಒಂದು ಭಾರತದ ಕ್ಲೈಮೇಟನ್ನು ನೋಡೋದಾದರೆ, ಈ ಒಂದು ಕ್ಲೈಮೇಟಲ್ಲಿ ಕೂಡ ಬೇಸಿಗೆ ಕಾಲದಲ್ಲಿ ಗಿಡಗಳು ಚಿಗುರ್ತವೆ. ನೋಡಿ, ನಮ್ಮ ದೇಶದಲ್ಲಿ 2-3 ರೀತಿಯ ವಾತಾವರಣಗಳಿದ್ದಾವೆ. ಒಂದು ಕರಾವಳಿಯ ವಾತಾವರಣ, 2 ಮಲೆನಾಡು ವಾತಾವರಣ, 3 ಬಯಲುಸೀಮೆಯ ವಾತಾವರಣ. ಅದರಲ್ಲಿ ಈ ಮಲೆನಾಡಲ್ಲಿ ಘಟ್ಟ ಪ್ರದೇಶಗಳು ಕೆಲವೊಂದು ಭಾಗಗಳಿರ್ತವೆ. ಸಹ್ಯಾದ್ರಿ ಬೆಟ್ಟ ಪ್ರದೇಶಗಳಲ್ಲಿ ನಿತ್ಯ ಹರಿದೂರಣ ಕಾಡುಗಳು ಅಂತ ಹೇಳಲಿಕ್ಕೆ ಆಗ್ತದೆ. ಅಲ್ಲಿ ಎಲೆ ಉದುರುವುದಿಲ್ಲ, ಆದರೆ ಅಲ್ಲಿಂದ ಸ್ವಲ್ಪ ಎಲೆ ಉದುರ್ತದೆ, ಆದರೆ ಉದುರಿದಷ್ಟೇ ಹಸಿರು ಎಲೆ ಬರ್ತಾ ಇರ್ತದೆ. ಹಾಗಾಗಿ ಅಲ್ಲಿ ಉದುರಿದ ಎಲೆಗಳು ಇಲ್ಲದಂಥ ಒಂದು ಕಾಡನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗಲೂ ಅಲ್ಲಿ ಹಚ್ಚ ಹಸಿರಿನಿಂದ ತುಂಬಿರ್ತದೆ. ಆದರೆ ಈ ಸಹ್ಯಾದ್ರಿ ಪರ್ವತ ಸಾಲುಗಳನ್ನು ದಾಟಿ ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ನಮಗೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಚಿಗುರುವಂಥದ್ದನ್ನು ನೋಡ್ತೇವೆ. ಚಿಗುರಿ ಒಳ್ಳೆ ಚಂದವಾಗಿ ಕಾಣಿಸ್ತದೆ, ಮಳೆಗಾಲದಲ್ಲಿ ಹಸಿರಾಗಿರ್ತದೆ, ಚಳಿಗಾಲ ಬರ್ತಾ ಬರ್ತಾ ನಿಧಾನವಾಗಿ ಎಲೆಯೆಲ್ಲ ಉದುರಿ ಹೋಗ್ತದೆ. ನಂತರ ಸ್ವಲ್ಪ ದಿನಗಳ ನಂತರ ಬೇಸಿಗೆ ಪ್ರಾರಂಭವಾಗುವಾಗ ಎಲೆ ಚಿಗುರುತ್ತದೆ. ಈಗ ಯೇಸು ಸ್ವಾಮಿ ಹೇಳಿದ್ದು ಆ ಮೆಡಿಟ್ರೇನಿಯನ್ ಸಮುದ್ರ ತೀರದ ಪ್ರದೇಶಗಳ ವಾತಾವರಣದ ಪ್ರಕಾರ. ಅಲ್ಲಿ ಏನಾಗ್ತದೆ ಅಂತೇಳಿದರೆ, ಅದು ಮೆಡಿಟ್ರೇನಿಯನ್ ವಾತಾವರಣ. ಆ ವಾತಾವರಣದಲ್ಲಿ ಅಲ್ಲಿ ಅಂಜೂರ ಚಿಗುರುತ್ತಾ ಇದೆ ಅಂತ ಹೇಳಿದರೆ,
ಅಲ್ಲಿ ಬೇಸಿಗೆ ಪ್ರಾರಂಭವಾಯಿತು ಅಂತ ಅರ್ಥ. ಅಂಜೂರ ಚಿಗುರುತ್ತಾ ಇದೆ ಅಂತ ಹೇಳಿದರೆ ಬೇಸಿಗೆ ಪ್ರಾರಂಭವಾಯಿತು ಅಂತ ನಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ಅಂಜೂರ ಚಿಗುರಲಿಕ್ಕೆ ಪ್ರಾರಂಭವಾದ ಕೂಡಲೇ ನೀವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಮತ್ತು ಯಾರು ಹೇಳೋದು ಬೇಡ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಎಂಬುದಾಗಿ. ಇಲ್ಲಿ ಕೂಡ ನಮಗೆ ಚಿಗುರು ಬಂದ ಕೂಡಲೇ ನಾವು ವಸಂತ ಕಾಲ ಪ್ರಾರಂಭ ಆಯಿತು ಅಂತ ಹೇಳ್ತೇವೆ. ಒಳ್ಳೆ ಬೇಸಿಗೆ ಈಗಲೇ ಎಲ್ಲ ಚಿಗುರ್ತಾ ಇದೆ. ದೇವ ನಮಗೆ ಸ್ತೋತ್ರ ಉಂಟಾಗಲಿ. ಹಾಗೆ ಯೇಸುಸ್ವಾಮಿ ಹೇಳ್ತೇವೆ, ಅಂಜೂರ ಮುಂತಾದ ಮರಗಳು, ಅಂಜೂರ ಒಂದೇ ಅಲ್ಲ, ಅಂಜೂರ ಥರ ಇನ್ನೂ ಅನೇಕ ಮರಗಳಿದ್ದಾವೆ. ನೋಡಿ, ಈ ಅಂಜೂರದ ಮರವನ್ನು ಬೈಬಲ್ ಗ್ರಂಥ ಹೋಲಿಸುವಂಥದ್ದು ಇಸ್ರಾಯೇಲ್ ದೇಶದೊಂದಿಗೆ. ಇಸ್ರಾಯೇಲ್ ದೇಶದೊಂದಿಗೆ ಅಂಜೂರವನ್ನು ಯೇಸುಸ್ವಾಮಿ ಹೋಲಿಸಿ ಟೀಚಿಂಗ್ ಕೊಟ್ಟಿದ್ದಾರೆ. ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ 13ನೇ ಅಧ್ಯಾಯ ಲೂಕನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ, 13ನೇ ಅಧ್ಯಾಯ ಲೂಕನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ 6ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ನಾವು ಬೇಗ ಓದಿಕೊಂಡು ಬಿಡೋಣ. ವಿವರಿಸಲ್ಲ, ಆದರೆ ಒಂದು ಪಾಯಿಂಟನ್ನು ಮಾತ್ರ ನೋಡಿಕೊಳ್ಳೋಣ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದ್ದನು. ತರುವಾಯ ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷಗಳಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ನೋಡ್ತೇವೆ ದ್ರಾಕ್ಷೆಯ ತೋಟದಲ್ಲಿ, ಅದಕ್ಕೆ ಅನೇಕ ವ್ಯಾಖ್ಯಾನಗಳಿದ್ದಾವೆ. ಒಂದು ದೇವರ ರಾಜ್ಯದಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೋದು. ಈಗ ದ್ರಾಕ್ಷೆ ತೋಟಕ್ಕೆ ದೇವರ ಸಭೆ ಅಂತ, ಹಳೆ ಒಡಂಬಡಿಕೆಯ ಸಭೆ ಅಂತ, ಎಲ್ಲ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿದ್ದಾವೆ. ಇರಲಿ, ನಾವಿಲ್ಲಿ ದೇವರ ರಾಜ್ಯದಲ್ಲಿ ಅಂತ ನೆನೆಸ್ಕೊಳ್ಳೋಣ. ಅಲ್ಲಿ ನೋಡ್ತೇವೆ ಅಂಜೂರದ ಗಿಡವನ್ನು ನೆಡಲಾಯಿತು. ಆ್ಯಕ್ಚುಲಿ ದ್ರಾಕ್ಷೆ ತೋಟದಲ್ಲಿ ಅಂಜೂರದ ಮರ ನೆಡುವುದಿಲ್ಲ, ಅಂದರೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿಯನ್ನು ಒಂದು ಒಳ್ಳೆಯ ಸ್ಥಳದಲ್ಲಿ, ಆ ಒಂದು ಸ್ಥಳಕ್ಕೆ ಆ ವ್ಯಕ್ತಿ ಯೋಗ್ಯನಲ್ಲ ಎಂಬುದು ಅದರ ಅರ್ಥ. ನಾವು ನೋಡ್ತೇವೆ ಅಂಜೂರದ ಮರವನ್ನು ನೆಡಲಾಯಿತು. ಈ ಅಂಜೂರದ ಮರಕ್ಕೆ ಅವನು ಫಲಕಾಲ ಬಂದ ಸಮಯದಿಂದ ಸಮಯ ಬಂತು, ಅದಕ್ಕೆ ಅವನಿಗೆ ಗೊತ್ತು ಎಷ್ಟು ವರ್ಷದಲ್ಲಿ ಅದಕ್ಕೆ ಫಲ ಬರ್ತದೆ ಅಂತ. ಆ ಸಮಯದಿಂದ ನೋಡ್ತಾ ಬರ್ತಾ ಇದ್ದಾನೆ, ಒಂದು ಹೂವು ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಇನ್ನು 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಕೊನೆಗೆ ಆತನ ಸಹನೆ ಕಟ್ಟೆ ಒಡೆಯಿತು. ಅವನು ತೋಟಗಾರನಿಗೆ ಹೇಳ್ತಿದ್ದಾನೆ, ಕೆಲಸ ಮಾಡುವವನಿಗೆ ಹೇಳ್ತಿದ್ದಾನೆ, ನಾನು 3 ವರ್ಷದಿಂದ ಹುಡುಕ್ತಾ ಬಂದಿದ್ದೇನೆ, ಇದರಲ್ಲಿ ಏನಿಲ್ಲ, ಫಲ ಇಲ್ಲ, ಇದನ್ನು ಕಡಿದು ಬಿಸಾಡ್ಬಿಡು, ಯಾಕೆ ಸುಮ್ಮನೆ ಇದರ ನಿಮಿತ್ತ ಭೂಮಿ ಬಂಜರಾಗಬೇಕು ಅಥವಾ ಬಂಜೆ ಆಗಬೇಕು, ಫಲಶೂನ್ಯವಾಗಬೇಕು. ಅವನು ರಿಕ್ವೆಸ್ಟ್ ಮಾಡ್ತಾನೆ, ಈ 1 ವರ್ಷ ನಾನು ಅದಕ್ಕೆ ನೆಲ ಆಗಿದ್ದು ಗೊಬ್ಬರ ಹಾಕಿ ನೀರು ಹಾಕಿ ಎಲ್ಲ ಏನೋ ಒಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡ್ತೇನೆ, ಕಾಯಿ ಬಿಟ್ಟರೆ ಬಿಡಲಿ, ಇಲ್ಲದಿದ್ದರೆ ಮುಂದಿನ ವರ್ಷ 1 ವರ್ಷ ಕೊಡೋಣ, ಕಡ್ದಾಕ್ಬಿಡು ಎಂಬುದಾಗಿ. ನೋಡಲಿಕ್ಕೆ ಸಾಧ್ಯವಾಗ್ತದೆ ಇದು ಇಸ್ರಾಯೇಲ್ ದೇಶವನ್ನು ಸೂಚಿಸುವಂಥದ್ದು. ಇನ್ನು ನಮಗೆ ಮತ್ತಾಯನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಸುವಾರ್ತೆಯಲ್ಲಿ 21ನೇ ಅಧ್ಯಾಯ 18-19 ವಾಕ್ಯವನ್ನು ಓದಿಕೊಳ್ಳೋಣ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ನೀನು ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಆ ಅಂಜೂರದ ಮರದಲ್ಲಿ ಏನಿತ್ತು ಅಂತ ಹೇಳಿದರೆ ಎಲೆ ಇತ್ತು, ಫಲ ಇಲ್ಲ. ಅಂದರೆ ಅಂಜೂರಕ್ಕೆ ಒಂದು ವಿಶೇಷತೆ ಅಂತೇಳಿದರೆ ಚಿಗುರು ಎಲೆಗಳು ಬಂದರೆ ಅದರ ಜೊತೆಗೆ ಫಲಗಳು ಕೂಡ ಬಂದಿರ್ತವೆ. ಆದರೆ ಚಿಗುರು ಬರದಿದ್ದರೆ ಅದರಲ್ಲಿ ಏನಿರಲ್ಲ, ಫಲ ಇರಲ್ಲ. ಚಿಗುರು ಬಂದರೆ ಏನಿರಬೇಕು, ಅದಕ್ಕೆ ಫಲ ಇರಬೇಕು. ಆದರೆ ಇದರಲ್ಲಿ ಚಿಗುರು ಬಂದಿದ್ದರೂ ಕೂಡ ಫಲ ಇಲ್ಲ, ಅದಕ್ಕೆ ಮತ್ತೆ ಮುಂದೆ ನೋಡ್ತೇವೆ ಅದು ಫಲಕಾಲವಾಗಿರಲಿಲ್ಲ ಅಂತ ಕೂಡ ಉಂಟು. ಅಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಸೃಷ್ಟಿಕರ್ತನ ಮುಂದೆ ನಾವು ಯಾವತ್ತೂ ಸೀಸನ್ ಟೈಮ್ ಎಲ್ಲ ಹೇಳಬಾರ್ದು. ಅವನು ಬಂದಾಗ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಾವು ಯಾವತ್ತೂ ಭಾನುವಾರ ಮಾತ್ರ ಯೇಸುಸ್ವಾಮಿಯನ್ನು ನಂಬಿದವರು ಆಗಿರಬಾರ್ದು ಎಂಬುದಾಗಿ. ಭಾನುವಾರ ಬಂದರೆ ಮಾತ್ರ ಎತ್ತಲ್ಪಡ್ತೇವೆ, ಇಲ್ಲದಿದ್ದರೆ ನಾವು ಲೋಕದವರಾಗಿ ಜೀವಿಸ್ತೇವೆ, ಹಾಗಲ್ಲ. ನಾವು ಎಲ್ಲ ಟೈಮಲ್ಲಿಯೂ ನಾವು ಸಿದ್ಧರಾಗಿರಬೇಕು, ಅದು ಅದರ ಒಂದು ಅರ್ಥ ಎಂಬುದಾಗಿ. ಆದರೆ ಏನಿದ್ರು ಕೂಡ ಇದನ್ನೆಲ್ಲ ನೋಡುವಾಗ ಇದು ಇಸ್ರಾಯೇಲ್ ದೇಶವನ್ನು ಸೂಚಿಸುವಂಥ ಒಂದು ಮರ. ಯೇಸುಸ್ವಾಮಿ ಹೇಳಿದ್ದಾರೆ ಇದೆಲ್ಲ ಯಾವಾಗ ಆಗ್ತದೆ, ನಾವು ಆ 21ನೇ ಅಧ್ಯಾಯದಲ್ಲಿ ಏನೆಲ್ಲ ಲಕ್ಷಣಗಳನ್ನು ಕೊಟ್ಟಿದ್ದಾರೆ, ಸುನಾಮಿಗಳು, ಆಕಾಶದ ಶಕ್ತಿಗಳು ಕದಲುವಂಥದ್ದು, ಇಸ್ರಾಯೇಲ್ ದೇಶ ಶತ್ರುಗಳ ವಶವಾಗಿರುವಂಥದ್ದು, ಅಥವಾ ಏನಂತ ಯುದ್ಧಗಳು, ಬರಗಾಲಗಳು, ಭೂಕಂಪಗಳು, ಅಂಟುರೋಗಗಳು ನಿಮ್ಮನ್ನು ಹಿಂಸೆಗೆ ಒಳಪಡಿಸುವಂಥದ್ದು, ಅಂದರೆ ಶಿಷ್ಯರನ್ನು ಯೇಸುಸ್ವಾಮಿ ನಂಬಿದವ್ರನ್ನ, ಇದೆಲ್ಲ
ಎಂಡ್ ಆಗುವಂಥ ಅಥವಾ ಯೇಸ್ವಾಮಿಯ ಬರೋಣ ಸಮೀಪಿಸುವಂಥ ಆ ಒಂದು ಕಾಲಘಟ್ಟದಲ್ಲಿ ಒಂದು ಮುಖ್ಯ ಲಕ್ಷಣ ಆಗಿರ್ತದೆ, ಒಂದು ಲಕ್ಷಣ ಒಂದು ಕಾಣಿಸ್ತದೆ. ಅದೇನಂತೇಳಿದರೆ ಅಂಜೂರ ಮುಂತಾದ ಮರಗಳು ಚಿಗುರ್ತವೆ. ನೋಡಿ, ಅಲ್ಲಿ ನೋಡಿದೆವು, ಅಂಜೂರ ಒಣಗಿ ಹೋಯಿತು, ಶಾಪಕ್ಕೆ ಅದು ಬಲಿಯಾಯಿತು, ಅಥವಾ ಅದರಲ್ಲಿ ಫಲ ಇರಲಿಲ್ಲ. ಹುಡುಕಿಕೊಂಡು ಬಂದರೂ ಕೂಡ ಫಲ ಸಿಗಲಿಲ್ಲ. ನೋಡಿ, ಪ್ರವಾದಿಗಳನ್ನು ಕಳಿಸಿದ್ರು, ಏನೆಲ್ಲ ಆದರೂ ಕೂಡ ಅಲ್ಲಿ ಫಲ ಇಲ್ಲ. ಕೊನೆಗೆ ಅದೇನಾಯಿತು ಅಂತೇಳಿದರೆ ಕಡಿದು ಹಾಕಲಾಯಿತು, ಅಥವಾ ಅದು ಒಣಗಿ ಹೋಯಿತು ಎಂಬುದಾಗಿ. ಆದರೆ ಕೊನೆ ಕಾಲದಲ್ಲಿ ಅದು ಚಿಗುರ್ತದೆ ಎಂಬುದಾಗಿ. ನೋಡಿ, ಆರೋನನ ಆ ಒಂದು ಒಣ ಕೋಲು ಏನಾಯಿತು, ಚಿಗುರಿತು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಒಣಗಿದಂಥ ಈ ಮರ ಏನಾಗ್ತದೆ, ಚಿಗುರ್ತದೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯ ಭಾಗಗಳಲ್ಲಿ ಇದು ಏನಾಯಿತು ಅಂತೇಳಿದರೆ ಅದರ ಬುಡ ಕೂಡ ಮುದಿಯಾಯಿತು ಎಂಬುದಾಗಿ. ಆದರೆ ಕೊನೆಗೆ ಏನಾಗ್ತದೆ, ಅದು ಚಿಗುರ್ತದೆ ಎಂಬುದಾಗಿ. ಈಗ ಆ ನೆಬುಕದ್ನೇಚರನ ಕಾಲದಲ್ಲಿ ಗಡೀಪಾರು ಮಾಡಿ ಹೋದಂಥ, ಮತ್ತೆ ಬಂದು ಸ್ವಲ್ಪ ಕಾಲ ಉಳಿದರೂ ಕೂಡ ಅವರಿಗೆ ಸ್ವಂತ ದೇಶ ಇಲ್ಲದಂಥ 2,500 ವರ್ಷಗಳಿಂದ ದೇಶದಾದ್ಯಂತ ಲೋಕದಾದ್ಯಂತ ಚದುರಿಸಲ್ಪಟ್ಟು ಎಲ್ಲ ಕಡೆ ಚದುರಿ ಹೋಗಿದ್ದಂಥ, ವಾಕ್ಯ ಹೇಳ್ತದೆ ಅಟ್ಟಲ್ಪಟ್ಟಿದ್ದಂಥ ಅವರಿಗೆ 1948 May 14 ಅವರಿಗೆ ಸ್ವಂತ ದೇಶ ಸಿಕ್ತು. ಇದು ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ಒಂದು 100, 200, 300 ವರ್ಷ ಚದುರಿ ಹೋಗಿದ್ದರೆ ಅವರ ವಂಶಜರು ತಿರುಗಿ ಆ ಮೂಲ ದೇಶಕ್ಕೆ ಮರಳಿ ಬರುವಂಥದ್ದು ಅಸಾಧ್ಯದ ಮಾತು, ಅಥವಾ ಅದು ನಡೆಯದ ಮಾತು. ಯಾಕಂತೇಳಿದರೆ ಇಲ್ಲಿಂದ ಚೈನಕ್ಕೋ ಅಥವಾ ರಷ್ಯಾ ದೇಶಕ್ಕೋ ಅಥವಾ ಅಮೇರಿಕಾ ದೇಶಕ್ಕೋ ಅಥವಾ ಅಲ್ಲಿಂದ ಇಲ್ಲಿಗೋ ಎಲ್ಲಿಗಾದರೂ ಬಂದು ಆ ದೇಶದಲ್ಲಿ ಉಳಿದುಕೊಂಡು ತಲೆ ತಲೆಮಾರುಗಳ ಕಾಲ ಬದುಕಿದ್ದರೆ ಅವರು ಆ ದೇಶದವರಾಗಿ ಹೋಗಿಬಿಡ್ತಾರೆ, ಆ ದೇಶದವರಾಗಿ ಮಾರ್ಪಡ್ತಾರೆ, ಆ ದೇಶದ ಸಂಸ್ಕೃತಿ ಭಾಷೆಗಳನ್ನು ಕಲ್ತ್ಕೊಂಡು ಬಿಡ್ತಾರೆ. ಅವರು ಎಂದಿಗೂ ಕೂಡ ಅವರ ಮರಳಿ ಬಂದ, ಕೆಲವೊಮ್ಮೆ ಮರಳಿ ಯಾವ ದೇಶದಿಂದ ನಮ್ಮ ಪೂರ್ವಜರು ಬಂದರು ಅಂತ ಕೂಡ ಗೊತ್ತಿರುವುದಿಲ್ಲ. ನಮ್ಮ ದೇಶದಲ್ಲಿ ಹೇಳ್ತಾರೆ ಎಲ್ಲ ದೇಶಗಳವರು ಬಂದಿದ್ದಾರೆ, ಮೂಲ ದ್ರಾವಿಡರಿದ್ದರು, ನಂತರ ಆರ್ಯರು ಬಂದರು, ಈಗ ಆರ್ಯರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದರೂ ಅವ್ರು ನಂಬುವುದಿಲ್ಲ. ನಮ್ಮ ಪೂರ್ವಜರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದರೂ ಕೂಡ ಅವ್ರು ನಂಬುವುದಿಲ್ಲ. ಯಾಕಂತೇಳಿದರೆ ಅದರ ಬಗ್ಗೆ 100% ಸ್ಪಷ್ಟವಾದಂಥ ಚರಿತ್ರೆಗಳು ಕೂಡ ಇಲ್ಲ. ಇನ್ನು ಸಿಥಿಯನ್ರು ಬಂದಿದ್ದಾರೆ, ಹೂಣರು ಬಂದಿದ್ದಾರೆ, ಇನ್ನು ಬೇರೆ ಬೇರೆ ದೇಶಗಳವರು ಈ ದೇಶಕ್ಕೆ ಬಂದು, ಇಲ್ಲೇ ಗ್ರೀಕರು ಬಂದಿದ್ದಾರೆ, ಎಲ್ಲರೂ ಈ ದೇಶಗಳವರಾಗಿ ಮಾರ್ಪಟ್ಟಿದ್ದಾರೆ, ಈ ದೇಶದವರಾಗಿ ಮಾರ್ಪಟ್ಟಿದ್ದಾರೆ. ಇನ್ನು ಮಂಗೋಲರು ಬಂದಿದ್ದಾರೆ, ಮೊಘಲರಾಗಿ ಬಂದರು, ಅವರು ಈ ದೇಶದವರಾಗಿ ಮಾರ್ಪಟ್ಟಿದ್ದಾರೆ, ಎಲ್ಲರೂ ಈ ದೇಶದವರಾಗಿ ಮಾರ್ಪಟ್ಟಿದ್ದಾರೆ. ಇವರಿಗೆ ತಿರುಗಿ ಮಾತೃ ದೇಶಕ್ಕೆ ಹೋಗೋಣ ಅಂತೇಳಿದರೆ ಇವರಿಗೆ ತಮ್ಮ ಬುಡ ಎಲ್ಲಿದೆ, ತಾವು ಎಲ್ಲಿಂದ ಪೂರ್ವಜರು ಬಂದಿದ್ದಾರೆ ಅಂತ ಅದು ಕೂಡ ಗೊತ್ತಿರುವುದಿಲ್ಲ. ಆದರೆ ಯಹೂದ್ಯರು 2,500 ವರ್ಷಗಳ ಕಾಲ ಲೋಕದಾದ್ಯಂತ ಸಂಚರಿಸಿದರು, ಅವರು ಬಂದಿದ್ದು ಎಲ್ಲಿಂದ ಆ ತಲೆಮಾರುಗಳಿಗೆ ಗೊತ್ತಿತ್ತು. ಆ ಹೋದ ದೇಶಗಳಲ್ಲೆಲ್ಲ ಇವರು ಇಸ್ರಾಯೇಲ್ ದೇಶಕ್ಕೆ ಸೇರಿದವರು ಎಂಬುದು ಆ ದೇಶಕ್ಕೆ ಗೊತ್ತಿತ್ತು. ಯಾಕಂತೇಳಿದರೆ ವಾಕ್ಯದಲ್ಲಿ ಉಂಟು, ನಾವಿಲ್ಲಿಂದ ಚದುರಿಸಲ್ಪಟ್ಟಿದ್ದೇವೆ. ಎಲ್ಲಿ ಹೋದರೂ ಕೂಡ ಅವರ ಒಂದು ಗುರಿ ಏನಿತ್ತು, ನಾವು ನಮ್ಮ ದೇಶಕ್ಕೆ ಮರಳಿ ಹೋಗಬೇಕು. ಆ ತಲೆಮಾರು ಸತ್ತು ಹೋದರು, ನಂತರದ ತಲೆಮಾರು ಸತ್ತು ಹೋದರು, ನಂತರ 10, 20, 30, 40, 50 ತಲೆಮಾರುಗಳು ದಾಟಿತ್ತು. ಆದರೆ ಅವರು ಆ ಮೂಲ ದೇಶಕ್ಕೆ ಮರಳಿ ಹೋಗಬೇಕು ಎನ್ನುವಂಥ ಗುರಿ ಅವರಿಂದ ತಪ್ಪಲೇ ಇಲ್ಲ. ನೋಡಿ, ಕೊನೆಗೆ 1948 ಅದು ಏನು ನಾಟಕೀಯವಾದ ತಿರುವುಗಳಾಗ್ತಾ ಇದ್ದಾವೆ. ನಾವು ನೋಡ್ತೇವೆ ಝಯನಿಸಂ ಅಂತ ಒಂದು ಪ್ರಾರಂಭ ಆಯಿತು 18 19 ಶತಮಾನದಲ್ಲಿ ನಮಗೆ ನಮ್ಮ ದೇಶಕ್ಕೆ ಮರಳಿ ಹೋಗಬೇಕು. ಆದರೆ ಆ ದೇಶಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿ ಯಹೂದ್ಯರು ಇಲ್ಲವೇ ಇಲ್ಲ ಇಸ್ರಾಯೇಲ್ ದೇಶದಲ್ಲಿ. ಹಾಗಾದ ಪ್ಯಾಲಸ್ತೈನ್ ಅಂತ ಗುರುತಿಸಲ್ಪಡ್ತಾ ಇತ್ತು. ಪ್ಯಾಲಸ್ತೈನ್ ಅಂತ ಹೆಸರಿಟ್ಟಿದ್ದು ರೋಮನರು. ಜೂಡಿಯಾ ದೇಶಕ್ಕೆ ಪ್ಯಾಲಸ್ತೈನ್ ಅಂತ ಹೆಸರಿಟ್ಟಿದ್ದು ರೋಮನರು. ನೋಡಿ, ನೆಬುಕದ್ನೇಚರ ವಶಪಡಿಸಿಕೊಂಡಿದ್ದು, ನಂತರ ಕೋರೇಶ ಏನು ಡಿಕ್ಲರೇಷನ್ ಮಾಡಿದ್ದು, ಇದೆಲ್ಲ ಇವತ್ತು ಕೂಡ 2,500 ವರ್ಷಗಳ ಹಿಂದಿನ ಏನಂತ ಹೇಳ್ಬೋದು ಟ್ಯಾಬ್ಲೆಟ್ಸ್ ಅಥವಾ ಏನಂತ ಹೇಳ್ಬೋದು ಕಲ್ಲಿನ ಹಲಿಗೆಗಳು, ಕಲ್ಲಿನ ಸಿಲಿಂಡರ್ಗಳು ಅಥವಾ ಏನಂತ ಹೇಳ್ಬೋದು ಗೋಲಾಕಾರವಾಗಿ, ಚಕ್ರಾಕಾರವಾಗಿ ಅಥವಾ ಒಂದು ಉದ್ದನೆಯ ಕಲ್ಲಿನಲ್ಲಿ, ಚೌಕ ಕಲ್ಲಿನಲ್ಲಿ, ಆಯತಾಕಾರದ ಕಲ್ಲಿನಲ್ಲಿ,
ಕೆತ್ತಲ್ಪಟ್ಟಂಥ ಬರವಣಿಗೆಗಳು ಇದ್ದಾವೆ. ಇದು ನಡೆದದ್ದು ಸರಿ ಅನ್ಬೋದು. ಇದು ಐತಿಹಾಸಿಕ ಘಟನೆ. ಅದರ ಎಲ್ಲ ಪುರಾವೆಗಳು ದಾಖಲೆ ಸಹಿತವಾಗಿ ಇವತ್ತು ಕೂಡ ಲೋಕದಲ್ಲಿ ಇದ್ದಾವೆ. ಇದು ಕಟ್ಟುಕತೆ ಅಲ್ಲ ಎಂಬುದಕ್ಕೆ ಪುರಾವೆಗಳಿದ್ದಾವೆ. ಅಂದರೆ ಅವರು ಆ ದೇಶಕ್ಕೆ ಸೇರಲಿಕ್ಕೆ ಆಗ್ತಿರಲಿಲ್ಲ. ಆ ದೇಶ ಬೇರೆಯವರ ದೇಶವಾಗಿ ಸಾವಿರಾರು ವರ್ಷಗಳಿಂದ ಕೊನೆಗೆ ಈ ದೇಶ ಸ್ಥಾಪನೆಯಾಗುವ ಕಾಲದಲ್ಲಿ, ಅದಕ್ಕೆ ನಿಕಟಪೂರ್ವ ಕಾಲದಲ್ಲಿ 400 ವರ್ಷಗಳಿಂದ ನಿರಂತರ ಟರ್ಕಿ ದೇಶದವರು ಆಳ್ತಾ ಇದ್ದರು. ಅಲ್ಲಿ ಇಸ್ರಾಯೇಲ್ಯರು ಅಥವಾ ಯಹೂದಿಯರು ಇಲ್ಲ. ಆ ದೇಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಕಾಯ್ದೆ ಕಾನೂನುಗಳನ್ನು ಮಾಡಿದ್ದಾರೆ. ಇಲ್ಲಿ ಯಹೂದಿರು ಬರಲೇಬಾರದು ಎಂಬುದಾಗಿ. ಆದರೆ ಝಯನಿಸಂ ಸ್ಥಾಪನೆಯಾಯಿತು. ಅವರು ಫಂಡನ್ನು ಶೇಖರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೆಲೆಗೆ ನಾವು ತಗೊಳ್ತೇವೆ, ಕೊಡುವುದಿಲ್ಲ. ಆದರೆ ದೇವರಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಅನೇಕ ಯಹೂದಿರು ಬಂದು ಬೆಲೆ ಕೊಟ್ಟು ಅರಬ್ಬರಿಂದ ಜಾಗವನ್ನು ಕೊಂಡುಕೊಂಡರು. ರೂಲ್ಸ್ ಪಾಸ್ ಮಾಡಿದರು, ಇನ್ನು ಮುಂದೆ ಯಹೂದಿಯರಿಗೆ ಕೊಡಬಾರದು. ಆಟೋಮನ್ ಸಾಮ್ರಾಜ್ಯದಲ್ಲಿದ್ದಂಥ ಯಹೂದಿರಿಗೆ ಬೇಕಾದರೆ ಕೊಡ್ಬೋದು. ಆಗ ಆಟೋಮನ್ ಸಾಮ್ರಾಜ್ಯದಲ್ಲಿದ್ದಂಥವ್ರು ತಗೊಂಡು ಯುರೋಪ್ನಲ್ಲಿದ್ದಂಥ ಯಹೂದಿರಿಗೆ ಮಾರಲಿಕ್ಕೆ ಪ್ರಾರಂಭ ಮಾಡಿದರು. ಹಣ ಕೊಟ್ಟು ತಗೊಂಡ್ರು. ಕೊನೆಗೆ ರೂಲ್ಸ್ ಪಾಸ್ ಮಾಡಿದರು, ಇಲ್ಲ, ಯಾವ ದೇಶದಲ್ಲಿ ಇರುವಂಥ ಯಹೂದಿರಿಗೆ ಕೂಡ ಜಾಗ ಕೊಡಬಾರದು. ಹಾಗಿರುವಾಗ ಏನಾಯಿತು, 1ನೇ ಮಹಾಯುದ್ಧ ಪ್ರಾರಂಭವಾಯಿತು. 1ನೇ ಮಹಾಯುದ್ಧದ ನಂತರ ಏನಾಯಿತು, ಬಾಲ್ಫೇರ್ ಡಿಕ್ಲರೇಷನ್ ಬಂತು. ಯಹೂದಿ ಅದೇ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಆಟೋಮನ್ ಸಾಮ್ರಾಜ್ಯವನ್ನು ಯುದ್ಧದಲ್ಲಿ ಸೋಲಿಸಿದರು 1ನೇ ಮಹಾಯುದ್ಧದ ಕೊನೆ ಭಾಗದಲ್ಲಿ. ಕೊನೆಗೆ ಏನಾಯಿತು, ಈ ಎಲ್ಲ ಭಾಗಗಳು ಬ್ರಿಟಿಷ್ ಸಾಮ್ರಾಜ್ಯದ ಭಾಗಕ್ಕೆ ಬಂತು ಅಥವಾ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬಂತು. ಇಡೀ ಈ ಕಾಲದ ಜೋರ್ಡಾನ್, ಸಿರಿಯಾ ಅಥವಾ ಪ್ಯಾಲಸ್ತೈನ್, ಈ ಎಲ್ಲ ಭಾಗಗಳು ಆಟೋಮನ್ ಸಾಮ್ರಾಜ್ಯದ ಕೈಯಿಂದ ಬ್ರಿಟಿಷ್ ಸಾಮ್ರಾಜ್ಯದ ಭಾಗಕ್ಕೆ ಬಂತು. ನೋಡಿ, ಬ್ರಿಟಿಷ್ ಸಾಮ್ರಾಜ್ಯದ ಭಾಗಕ್ಕೆ ಅಥವಾ ಅವರ ಕೈಗೆ ಬಂತು. ಬಾಲ್ಫೇರ್ ಡಿಕ್ಲರೇಷನ್ ಬಂತು. 2ನೇ ಮಹಾಯುದ್ಧ ಪ್ರಾರಂಭ ಆಯಿತು. 60 ಲಕ್ಷ ಯಹೂದಿಯರನ್ನು ಹಿಟ್ಲರ್ ಯುರೋಪ್ನಲ್ಲಿ ಕೊಲ್ಲಿಸ್ತಾನೆ. ಲೋಕದಾದ್ಯಂತ ಒಂದು ದೊಡ್ಡ ಕೂಗು ಬಂತು. ಇಲ್ಲ, ಇಷ್ಟು ಹಿಂಸೆ ಅನುಭವಿಸುವಂಥ ಇವರಿಗೆ ದೇಶ ಕೊಡಬೇಕು, ಅನಿವಾರ್ಯ ಪರಿಸ್ಥಿತಿ ಉಂಟಾಯಿತು. ಆಗ ಏನಾಯಿತು ಅಂತೇಳಿದರೆ, UN ಡಿಕ್ಲರೇಷನಲ್ಲಿ, ಆ UN ಆ ಒಂದು ರೆಸೊಲ್ಯೂಷನಲ್ಲಿ ಈ ಇಸ್ರಾಯೇಲ್ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿರ್ಣಯ ಪಾಸ್ ಆಯಿತು. ಇಸ್ರಾಯೇಲ್ ದೇಶ ಸ್ಥಾಪನೆಯಾಯಿತು. ನೋಡಿ, ವಾಕ್ಯದಲ್ಲಿ ನೋಡ್ತೇವೆ, ಅಂಜೂರ ಮುಂತಾದ ವೃಕ್ಷಗಳು ಚಿಗುರುವುದು. ಅಂಜೂರ ಒಣಗಿ ಹೋಗಿದ್ದಂಥ ಅಂಜೂರ, ಭರವಸೆ ಇಲ್ಲದಂಥ ಅಂಜೂರ, ಅದು ಚಿಗುರಿತು ಎಂಬುದಾಗಿ ನೋಡ್ತಾ ಇದೆ. ಅದರ ಬಗ್ಗೆ ಇನ್ನು ಯಾರಿಗೂ ಹೋಪ್ ಇರಲಿಲ್ಲ. ಸ್ವತಃ ಯಹೂದಿಯರಿಗೆ ನಂಬಲಿಕ್ಕೆ ಆಗ್ತಿರಲಿಲ್ಲ. ನಾವು ಚಿಗುರುತ್ತೇವೆ, ನಾವು ತಿರುಗಿ ದೇಶಕ್ಕೆ ಹೋಗ್ತೇವೆ, ನಾವು ಹೋಗ್ತೇವೆ, ಇಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಹೋಗ್ತಾರೆ, ಇಲ್ಲ 100, 200, 300 ವರ್ಷದ ನಂತರ ಹೋಗ್ತಾರೆ. 1000 ವರ್ಷ ಹಿಂದೆ ಬದುಕಿದ್ದ ಯಹೂದಿನಿಗೆ ನಾವು 1000 ವರ್ಷದ ನಂತರ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ವಂಶಜರು ಹೋಗ್ತಾರೆ, ಅಥವಾ 1500 ವರ್ಷಗಳ ಹಿಂದೆ ಬದುಕಿದ್ದವರಿಗೆ ಇನ್ನೂ 1500 ವರ್ಷಗಳ ನಂತರ ಹೋಗ್ತಾರೆ, ಅಥವಾ 2000 ವರ್ಷಗಳ ಹಿಂದೆ ಬದುಕಿದ್ದವನಿಗೆ 2000 ವರ್ಷಗಳು ದಾಟಿದ ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ದೇಶಕ್ಕೆ ತಿರುಗಿ ಬರ್ತಾರೆ. 70ನೇ ಇಸವಿಯಲ್ಲಿ ಗಡೀಪಾರು ಮಾಡಲ್ಪಟ್ಟರು, 135ನೇ ಇಸವಿಯಲ್ಲಿ ಶಾಶ್ವತವಾಗಿ ಬ್ಯಾನ್ ಹಾಕಿದರು. ಅವರಿಗೆಲ್ಲ ಈ ರೀತಿ ಗೊತ್ತಿರಲಿಲ್ಲ. ಆದರೆ ಅವ್ರಿಗೆ ಗೊತ್ತಿತ್ತು, ಪ್ರವಾದನೆ ಇದೆ, ಯಾವ ಕಾಲದಲ್ಲಿ ಗೊತ್ತಿರಲಿಲ್ಲ. ಆದರೆ ದೇವರು ಅಲ್ಲಿ ಮಾರ್ಗ ತರೆದರು. ಒಣಗಿದಂಥ ಅಂಜೂರ ಚಿಗುರಿತು ಎಂಬುದಾಗಿ ನೋಡ್ತೇವೆ. ನೋಡಿ, ಮುಂತಾದ ಅಂಜೂರಗಳು ಅಂತ. ಇಸ್ರಾಯೇಲ್ ಒಂದು ಪ್ರಾಚೀನ ದೇಶ, ದೇವರು ಆರಿಸಿಕೊಂಡಂಥ ದೇಶ, ದೇವರು ಆರಿಸಿಕೊಂಡ ಜನಾಂಗ. ಆಗ ಇಸ್ರಾಯೇಲ್ ಮಾತ್ರವಲ್ಲ, ಮುಂತಾದ ದೇಶಗಳು. ನೋಡಿ, ಈ 1940s ಮತ್ತು 1960s-70s ಲೋಕದ ಬಹಳಷ್ಟು ದೇಶಗಳಿಗೆ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಕ್ತು ಬಹಳಷ್ಟು ದೇಶಗಳ ಕೈಯಿಂದ, ಅಥವಾ ಕೊಲೋನಿಯಲ್ ಆಳ್ವಿಕೆ ಅಥವಾ ಏನಂತ ವಸಾಹತುಶಾಹಿ ದೇಶಗಳಿಂದ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ನೋಡ್ತೇವೆ. ನೋಡಿ, ನಮ್ಮ ಭಾರತ ದೇಶಕ್ಕೆ 1947 47ನೇ ಇಸವಿಯಲ್ಲಿ ಪಾಕಿಸ್ತಾನ, ನಂತರ ಬಂದು ಬಾಂಗ್ಲಾದೇಶ, ಮೊದಲು ಬಾಂಗ್ಲಾದೇಶಕ್ಕೆ ಜೊತೆಯಲ್ಲಿ ಸಿಕ್ಕರು ಕೂಡ ನಂತರ ಪಾಕಿಸ್ತಾನದ ಕೈಯಿಂದ ಬಾಂಗ್ಲಾದೇಶಕ್ಕೆ ಸಿಕ್ತು. ನಾವು ನೋಡ್ತೇವೆ ಅನೇಕ ಅನೇಕ ಏಷ್ಯನ್ ಕಂಟ್ರೀಸ್, ಅನೇಕ ಅನೇಕ ನಮ್ಮ ಏಷ್ಯಾ ದೇಶದ ಏಷ್ಯಾ ಖಂಡದ ದೇಶಗಳು, ಅನೇಕ ಅನೇಕ ಆಫ್ರಿಕಾ ದೇಶ ಖಂಡದ ದೇಶಗಳು, ಮತ್ತು ಇನ್ನು ಅನೇಕ ಯುರೋಪಿಯನ್ ಖಂಡದ ದೇಶಗಳಿಗೆ ಈ 1900 ಇಸವಿಯ ನಂತರ, ವಿಶೇಷವಾಗಿ 1940 ನಂತರ, ಅದಕ್ಕೆ 3rd world ಕಂಟ್ರೀಸ್ ಅಂತ ಹೇಳ್ತಾರೆ, ತೃತೀಯ ಜಾಗತಿಕ ದೇಶಗಳು ಅಂತ, ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿತು. ಅನೇಕ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಿತು.
ನೋಡಿ, ಇಂಡಿಯಾ ಅನ್ನುವಂಥ ಒಂದು ದೇಶ, ಇಂಡಿಯಾ ಆ್ಯಕ್ಚುಲಿ ಒಂದು ಉಪಖಂಡವಾಗಿತ್ತು. ಇಂಡಿಯಾ ಎಂಬಂಥ ರೀತಿಯಲ್ಲಿ ಒಂದು ದೇಶ ಹಿಂದೆ ಇಷ್ಟು ಪ್ರಬಲವಾಗಿ ಇರಲಿಲ್ಲ. ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಆ ಕಾಲದ ಒಂದು ಅಶೋಕನ ಸಾಮ್ರಾಜ್ಯ ಇತ್ತು. ಅದಕ್ಕೆ ಆ ಕಾಲದಲ್ಲಿ ಯಾವ ರೀತಿ ಕರೀತಿದ್ರು ಎಂಬುದು ಚರಿತ್ರೆಯಲ್ಲಿ ಸ್ಪಷ್ಟವಿಲ್ಲ. ಈ ಒಂದು ಭಾಗವನ್ನು ಇಂಡಿಯಾ ಅಂತ ಕರೀತಾ ಇದ್ರು, ಆದರೆ ಅದು ಒಂದು ದೇಶ, ಒಂದು ರಾಜ ಆಳುವಂಥ ದೇಶವಾಗಿರಲಿಲ್ಲ. ಇದೊಂದು ಉಪಖಂಡ. ಅಂದರೆ ಈ ಒಂದು ಉಪಖಂಡದಲ್ಲಿ ನೂರಾರು ರಾಜ್ಯಗಳು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕುವಾಗ ಭಾರತ ಒಂದರಲ್ಲೇ, ಈಗಿನ ಭಾರತ ಒಂದರಲ್ಲಿ 500 ಸಂಸ್ಥಾನಗಳು ಅಥವಾ ರಾಜ್ಯಗಳು, ರಾಜರುಗಳು ಇದ್ದರು. ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಸೇರಿ 600 ರಾಜರುಗಳು ಈ ದೇಶವನ್ನು ಬ್ರಿಟಿಷರ ಅಂಡರಲ್ಲಿ ಇದ್ದುಕೊಂಡು ಆಳ್ತಾಯಿದ್ರು. ಅದಕ್ಕಿಂತ ಮುಂಚೆ ಮೊಘಲರು ಈ ಭಾರತದ ಬಹಳಷ್ಟು ಭಾಗಗಳನ್ನು ಆಳ್ತಾಯಿದ್ರು. ಮೊಘಲರು ಆಳುವಾಗಲೂ ಕೂಡ ಇಡೀ ಭಾರತ ಅವರ ಕೈಯಲ್ಲಿ ಇರಲಿಲ್ಲ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಅನೇಕ ಸ್ವತಂತ್ರ ದೇಶಗಳು ಇತ್ತು. ತಮಿಳರ ಈಗಿನ ತಮಿಳುನಾಡು, ಇನ್ನು ಕೇರಳದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ, ಮತ್ತು ಬಹುಮನಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಇದೆಲ್ಲ ಬೇರೆ ಬೇರೆ ದೇಶಗಳಾಗಿತ್ತು ನೋಡಿ. ಆದರೆ 47ನೇ ಇಸವಿಯಲ್ಲಿ ಭಾರತ ಚಿಗುರಿತ್ತು. ಇದೊಂದು ಸ್ವತಂತ್ರ ರಿಪಬ್ಲಿಕ್ ಆಯಿತು. ಪಾಕಿಸ್ತಾನ ಉದಯವಾಯಿತು. ಬಾಂಗ್ಲಾದೇಶ, ಅದೊಂದು ಬಂಗಾಳಿಗಳ ಒಂದು ಮುಸ್ಲಿಂ ದೇಶವಾಗಿ ಉದಯವಾಯಿತು. ಇನ್ನು ನೋಡಿ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಹೀಗೆ ಶ್ರೀಲಂಕಾ, ನೇಪಾಳ, ಹೀಗೆ ಹೋಗ್ತಾ ತುಂಬ ದೇಶಗಳು, ಇವೆಲ್ಲ ಸ್ವತಂತ್ರ ದೇಶಗಳಾಯಿತು. ಇದೆಲ್ಲ ಮ್ಯಾಪ್ನಲ್ಲಿ ಅಥವಾ ಜಾಗತಿಕ ಒಂದು ಏನಂತ ವರ್ಲ್ಡ್ ಮ್ಯಾಪ್ನಲ್ಲಿ ಇದೆಲ್ಲ ಸ್ವತಂತ್ರ ದೇಶಗಳಾಯಿತು ನೋಡಿ. ಇದೆಲ್ಲ ಪ್ರವಾದನೆಯಲ್ಲಿ ಹೇಳಿರುವಂಥದ್ದು. ಮುಂತಾದ ದೇಶಗಳು ಚಿಗುರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಾಗ ನಮಗೆ ಚಂದವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯೆಶಾಯ 27ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ಓದಿಕೊಳ್ಳೋಣ. ಮುಂದಿನ ಕಾಲದಲ್ಲಿ ಯಾಕೋ ಬೇರೂರುವುದು, ಇಸ್ರೇಲ್ ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು. ನೋಡಿ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು, ಇಸ್ರಾಯೇಲ್ ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲದಲ್ಲೆಲ್ಲ ಫಲದಿಂದ ತುಂಬಿಸುವುದು. ನೋಡಿ, ಇದು ಯಾಕೋಬು ಒಣಗಿ ಹೋಗಿದ್ದರು, ಬೇರು ಸಹಿತ ಒಣಗಿ ಹೋಗಿದ್ದರು, ಅದಕ್ಕೆ ಯಾವುದೇ ರೀತಿಯ ಒಂದು ಕಳೆ ಇಲ್ಲದಿದ್ದರೂ ಅದು ತಿರುಗಿ ಏನಾಗ್ತದೆ, ಅದು ಬೇರೂರುವುದು, ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲದಲ್ಲೆಲ್ಲ ಫಲದಿಂದ ತುಂಬಿಸುವುದು ಎಂಬುದಾಗಿ ಅಲ್ಲಿ ಪ್ರವಾದನೆಯನ್ನು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ದೇವರು ಮಾಡುವಂಥ ಅದ್ಭುತದ ಬಗ್ಗೆ, ದೇವರು ಮಾಡುವಂಥ ಕಾರ್ಯದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲ 20:41-42 ವಾಕ್ಯವನ್ನು ಓದಿಕೊಳ್ಳೋಣ. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಪಾರು ಮಾಡಿ ನೀವು ಚದುರಿ ಹೋಗಿರುವ ದೇಶಗಳಿಂದ ತಂದು ಕೂಡಿಸುವಾಗ ನಿಮ್ಮ ಸುಗಂಧ ಹೋಮವನ್ನು ಅಘ್ರಾಣಿಸಿ ನಿಮಗೆ ಪ್ರಸನ್ನನಾಗುವೆನು. ಸಕಲ ಜನಾಂಗಗಳೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು. ನಾನು ಪ್ರಮಾಣ ಮಾಡಿ ನಿಮ್ಮ ಪಿತೃಗಳಿಗೆ ಯಾವ ದೇಶವನ್ನು ಕೊಟ್ಟೆನೋ ಆ ಇಸ್ರೇಲ್ ದೇಶಕ್ಕೆ ನಿಮ್ಮನ್ನು ಬರಮಾಡುವಾಗ ನಾನೇ ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ನೋಡಿ, ಎಲ್ಲ ದೇಶಗಳಿಂದ ನಿಮ್ಮನ್ನು ಏನು ಮಾಡ್ತೇನೆ, ಚದುರಿ ಹೋಗಿರುವಂಥ ಎಲ್ಲ ದೇಶಗಳಿಂದ ನಿಮ್ಮನ್ನು ಕೂಡಿಸ್ತೇನೆ. ಇದು ಇಸ್ರಾಯೇಲ್ ದೇಶ ಸ್ಥಾಪನೆಯಾದ ನಂತರ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲ್ ದೇಶ ಚಿಗುರಿತ್ತು, ಚಿಗುರಿದ ನಂತರ, ಆ ಇಸ್ರಾಯೇಲ್ ದೇಶವನ್ನು ಕೂಡಿಸಿದ ನಂತರ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕಡೆಯಿಂದ ದೇವರು ಏನು ಮಾಡ್ತಾ ಇದ್ದಾರೆ, ಚದುರಿ ಹೋಗಿದ್ದ ಎಲ್ಲ ದೇಶಗಳಿಂದ, ಆಗಲೇ ನಾವು ಹೇಳಿದಾಗೆ ನಮ್ಮ ಭಾರತ ದೇಶದಿಂದ ಕೂಡ ಏನಾಗಿದೆ, ಏನು ಎಲ್ಲ ಜನರು ಕೊಡ್ತಾ ಇದ್ದಾರೆ. ಅರಬ್ ದೇಶಗಳಲ್ಲಿ ಚದುರಿ ಹೋಗಿತ್ತು. ಅರಬ್ ದೇಶಗಳಲ್ಲಿ ಚದುರಿ ಹೋಗಿದ್ದಂಥವರು ಅರಬ್ ಯಹೂದ್ಯರು ಎಂಬುದಾಗಿ ಗುರುತಿಸಲ್ಪಟ್ಟರು. ಅರಬ್ ಯಹೂದ್ಯರು ಈಗ ಏನು ನಾವು ನೋಡ್ತೇವೆ, ಮಕ್ಕ, ಮದೀನಾ, ಇದೆಲ್ಲ ಒಂದು ಕಾಲದಲ್ಲಿ ಹೆಚ್ಚು ಯಹೂದ್ಯರು ಇದ್ದಂಥ ದೇಶ, ಯಹೂದ್ಯರು ಇದ್ದಂಥ ಪ್ರಾಂತ ಪಟ್ಟಣಗಳಾಗಿತ್ತು. ಈಗ ಯಾರೂ ಇಲ್ಲ. ಆದರೆ ದೇಶ ಸ್ಥಾಪನೆಯಾದ ನಂತರ, ಇಸ್ರಾಯೇಲ್ ದೇಶ ಅವರಿಗೆ ಮರಳಿ ದೊರಕಿದ ನಂತರ, ಅನೇಕ ಅರಬ್ ಭಾಷೆ ಮಾತನಾಡುವಂಥ ಯಹೂದ್ಯರು, ಅಂದರೆ ಆ ದೇಶಗಳ ಚದುರಿ ಹೋಗಿದ್ದಕ್ಕೆ ಅರಬ್ ಯಹೂದ್ಯರಾದರು. ಯಮನಿ ಜ್ಯೂಸ್ ಅಂತ ಹೇಳ್ತಾರೆ, ಅಥವಾ ಯಮನ್ ದೇಶದಿಂದ ಹೋದವರು, ಅದು ಕೂಡ ಅರಬ್ ದೇಶ. ಹಾಗೆ ಎಷ್ಟೋ ದೇಶಗಳಿಂದ ಅರಬಿ ಭಾಷೆ ಮಾತನಾಡುವಂಥ ಯಹೂದ್ಯರು. ಇನ್ನು ಇಂಗ್ಲೀಷ್ ಭಾಷೆ ಮಾತನಾಡುವ, ಅದು ಹೈಯೆಸ್ಟ್, ಇಂಗ್ಲೀಷ್, ಸ್ಪ್ಯಾನಿಷ್, ಫ್ರೆಂಚ್, ಜರ್ಮನ್, ರಷ್ಯನ್ ಭಾಷೆ ಮಾತಾಡುವ, ಇಥಿಯೋಪಿಯನ್ ಭಾಷೆ ಮಾತಾಡುವ, ನೋಡಿ
ಎಷ್ಟು ಎಷ್ಟು ಹೇಳ್ಬೋದು ಲಕ್ಷಾಂತರ ಯಹೂದ್ಯರು ನೋಡಿ. ಆ ಹಿಟ್ಲರ್, ನಾನು ಆಗಲೇ ಹೇಳಿದಾಗೆ ಹಿಟ್ಲರ್ ಒಬ್ಬನೇ 60 ಲಕ್ಷದಷ್ಟು ಯಹೂದ್ಯರನ್ನು, ಜರ್ಮನ್ ಭಾಷೆ ವಿವಿಧ ಯುರೋಪಿಯನ್ ಭಾಷೆ ಮಾತನಾಡುವಂಥ ಅವರ ಹಾಗೆ ಇದ್ದ, ಯಾವ ವ್ಯತ್ಯಾಸವೂ ಇಲ್ಲದಂಥ ದೇಶಕ್ಕೆ ಎಷ್ಟು ಕೊಡುಗೆ ಕೊಟ್ಟಂಥ ಯಹೂದ್ಯರನ್ನು ಕೊಲ್ಲಿಸಿದ್ದ. ಜರ್ಮನ್ ಭಾಷೆ ಮಾತಾಡುವವರು, ಪೋಲಿಷ್ ಭಾಷೆ ಮಾತಾಡುವವರು, ಅಂದರೆ ಈಗೇನು ಜರ್ಮನ್ ಭಾಷೆ ನೋಡ್ತೇವೆ ಅದೇ ಭಾಷೆ ಅದ ಇದ್ದ ಹಾಗೆ ಮಾತಾಡುವವರು, ಅವ್ರಿಗೆ ಬೇರೆ ಭಾಷೆನೇ ಬರುವುದಿಲ್ಲ. ಅವರು ಈಗಿರುವ ಜರ್ಮನ್ರು ಹೇಗಿದ್ದಾರೆ ಹಾಗೇ ಇರುವವರು. ಅವರ ಕೇಳಿ ನೀನು ಯಹೂದ್ಯನು ಅಂತ ಕೇಳಿದರೆ ಅವನಿಗೆ ನಾನು ಯಹೂದ್ಯ ಅಂತ ಹೇಳಿದರೆ ಮಾತ್ರ ಗೊತ್ತಾಗ್ತದೆ, ಇಲ್ಲದಿದ್ದರೆ ಯಾವ ವ್ಯತ್ಯಾಸವೂ ಇಲ್ಲ. ಇಡೀ ಲೋಕಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥ ಸೈಂಟಿಸ್ಟ್ಗಳು ಯಹೂದ್ಯರಿಂದಲೇ ಬಂದರು. ಆದರೆ ನಾವು ನೋಡ್ತಾ ಇದ್ದೇವೆ ಎಲ್ಲ ದೇಶಗಳಿಂದ ದೇವರು ಕೂಡಿಸಿದ್ದಾನೆ. ಮತ್ತು ಇನ್ನೊಂದು ವಾಕ್ಯವನ್ನು ಓದಿಕೊಂಡು ಮುಗಿಸೋಣ. ಯೆಹೆಜ್ಕೇಲ 28:25-26 ವಾಕ್ಯ ಓದಿಕೊಳ್ಳೋಣ. ಕರ್ತನಾದ ಯೆಹೋವನು ಎನ್ನುತ್ತಾನೆ, ಜನಾಂಗಗಳಲ್ಲಿ ಚದರಿ ಹೋಗಿರುವ ಇಸ್ರೇಲ್ ವಂಶದವರನ್ನು ನಾನು ಒಟ್ಟುಗೂಡಿಸಿ ಎಲ್ಲ ಜನಗಳ ಕಣ್ಣೆದುರಿಗೆ ನನ್ನ ಗೌರವವನ್ನು ಕಾಪಾಡಿಕೊಂಡ ಮೇಲೆ ಆ ಇಸ್ರೇಲ್ ವಂಶದವರು ನನ್ನ ಸೇವಕನಾದ ಯಾಕೋಬನಿಗೆ ನಾನು ಅನುಗ್ರಹಿಸಿದ ತಮ್ಮ ಸ್ವದೇಶದಲ್ಲಿ ವಾಸಿಸುವರು. ಅಲ್ಲಿ ನಿರ್ಭಯವಾಗಿರುವರು, ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು. ಅವರನ್ನು ಹೀನೈಸುವ ನೆರೆಯ ಹೊರೆಯವರಿಗೆ ನಾನು ದಂಡನೆ ಮಾಡಿದ ಮೇಲೆ ನಾನೇ ತಮ್ಮ ದೇವರಾದ ಯೆಹೋವನು ಎಂದು ಅವರಿಗೆ ನಿಶ್ಚಯವಾಗುವುದು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಎಲ್ಲ ಕಡೆಯಿಂದ ಕೂಡಿಸಿದ ನಂತರ ಅವರು ಅಲ್ಲಿ ನಿರ್ಭಯವಾಗಿ ವಾಸಿಸುವರು, ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು. ನೋಡಿ, ಎಲ್ಲ ಕಡೆಯಿಂದ ಅವ್ರನ್ನ ಕೂಡಿಸ್ತಾನೆ ಎಂಬಂಥದ್ದು ದೇವರ ವಾಕ್ಯದ ಪ್ರವಾದನೆ. ನೋಡಿ, ಇಸ್ರಾಯೇಲ್ ದೇಶ ಸ್ಥಾಪನೆಯಾದಾಗ ಅಲ್ಲಿದ್ದಂಥದ್ದು 6.5 ಲಕ್ಷ ಇಸ್ರಾಯೇಲರು, 1948 May 14 ಆ ಮೊದಲು ಐಗುಪ್ತದಿಂದ ಬಿಡುಗಡೆ ಹೊಂದಿ ಬಂದಾಗಲೂ ಕೂಡ 6.5 ಲಕ್ಷನೇ ಇತ್ತು. ಎಷ್ಟು 3.5 ಸಾವಿರ ವರ್ಷಗಳ ನಂತರ ತಿರುಗಿ ಅವ್ರನ್ನ ಎರಡನೇ ಸಾರಿ ಕೂಡಿಸುವಾಗಲೂ ಪ್ರಾರಂಭದಲ್ಲಿ ಅಷ್ಟೇ ಇದ್ದಿದ್ದು. ಮತ್ತು ನಾವು ನೋಡ್ತೇವೆ ಆನಂತರ ನಿಧಾನವಾಗಿ ಜನಸಂಖ್ಯೆ ಜಾಸ್ತಿ ಮಾಡ್ತಾ ಬಂತು, ಲೋಕದ ಬೇರೆ ಬೇರೆ ಭಾಗಗಳಿಂದ ಸೇರ್ತಾ ಈಗ ಒಂದು 80 ಲಕ್ಷಕ್ಕಿಂತ ಹೆಚ್ಚು ಜನ ಯಹೂದ್ಯರು ಇಸ್ರಾಯೇಲ್ ದೇಶದಲ್ಲಿ ಇದ್ದಾರೆ. ಒಂದು 80 ಲಕ್ಷಕ್ಕಿಂತ ಹೆಚ್ಚು ಜನ ಯಹೂದ್ಯರು, ಇನ್ನು ಅರಬ್ ಮುಸ್ಲಿಮರು ಮತ್ತು ಸ್ವಲ್ಪ ಜನ ಕ್ರೈಸ್ತರು ಎಲ್ಲ ಸೇರಿಕೊಂಡು 90 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಆದರೆ ಒಂದು ಹೆಚ್ಚು ಕಡಿಮೆ 80 ಲಕ್ಷದಷ್ಟು ಯಹೂದ್ಯರು ಇಸ್ರಾಯೇಲ್ ದೇಶದಲ್ಲಿದ್ದಾರೆ. ನಾವು ನೋಡ್ತಾ ಇದ್ದೇವೆ ದೇವರು ಎಲ್ಲ ಕಡೆಯಿಂದ ಕರೆದು ಅಲ್ಲಿಗೆ ಕೂಡಿಸ್ತಾನೆ. ನಮ್ಮ ಕಣ್ಣ ಮುಂದೆ ಈ ಪ್ರವಾದನೆ ನೋಡ್ತೇವೆ. ಒಂದು 75 ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು ಇಸ್ರಾಯೇಲ್ ದೇಶ. ಸ್ಥಾಪನೆಯಾದಾಗ ಆಗ ಯುವಕರಾಗಿದ್ದಂಥವರು ಈಗ ವೃದ್ಧರಾಗಿ ನಮ್ಮ ಮುಂದೆ ಇನ್ನೂ ಬದುಕಿದ್ದಾರೆ, ಇನ್ನೂ ಕೂಡ ಬದುಕಿದ್ದಾರೆ. ಇಸ್ರಾಯೇಲ್ ದೇಶ ಸ್ಥಾಪನೆಯಾಗುವಂಥ ಕಾಲದಲ್ಲಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಮಹಾಯುದ್ಧದಲ್ಲಿ ಭಾಗವಹಿಸಿ ಬದುಕಿ ಉಳಿದಿರುವಂಥ ಇನ್ನೂ ಅನೇಕರು ನಮ್ಮ ದೇಶದಲ್ಲೂ ಇದ್ದಾರೆ. ಇಸ್ರಾಯೇಲ್ ದೇಶ ಆ ಕಾಲದಲ್ಲಿ ಪ್ಯಾಲೆಸ್ತೈನ್ದಲ್ಲಿ ಯುದ್ಧ ಮಾಡಿ ಬ್ರಿಟಿಷ್ ಆರ್ಮಿಯಲ್ಲಿ ದುಡಿದಂಥ ಅನೇಕ ಇಂಡಿಯನ್ಸ್ ಇನ್ನೂ ಬದುಕಿದ್ದಾರೆ, ಅನೇಕ ಸೋಲ್ಜರ್ಸ್ ಇನ್ನೂ ಲೋಕದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಬದುಕಿದ್ದಾರೆ. ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇದೆಲ್ಲ ಪ್ರವಾದನೆಯ ನೆರವೇರುವಿಕೆ, ಅಂತ್ಯಕಾಲ. ಯೇಸು ಹೇಳಿದರೆ ಇವೆಲ್ಲ ಆಗುವುದನ್ನು ನೋಡುವಾಗ ನೀವು ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿರಿ, ತಲೆಯನ್ನು ಮೇಲಕ್ಕೆ ಎತ್ತಿರಿ, ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವಂಥ ಕಾಲ ಹತ್ತಿರವಾಗಿದೆ. ಇಸ್ರಾಯೇಲ್ ದೇಶ ನಮಗೆ ಒಂದು ಪ್ರವಾದನಾತ್ಮಕ ದೇಶ, ಇಸ್ರಾಯೇಲ್ ನಮಗೆ ಒಂದು ಗುರುತು. ಇಸ್ರಾಯೇಲ್ ದೇಶದ ಸ್ಥಾಪನೆ ಕೂಡ ಯೇಸು ಕ್ರಿಸ್ತನ ಬರಣದ ಕುರಿತಾಗಿ ತೋರಿಸಿಕೊಡುವಂಥ ಒಳ್ಳೆಯ ಒಂದು ಸೂಚನೆಯಾಗಿ ನಮ್ಮ ಕಣ್ಣ ಮುಂದೆ ದೇವರಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲ್ ಚಿಗುರುವುದು, ಇಸ್ರಾಯೇಲ್ ಸ್ಥಾಪನೆಯಾಗುವುದು, ಅದು ಪ್ರವಾದನೆ ನೆರವೇರುವಿಕೆ ಅಥವಾ ಕ್ರಿಸ್ತನ ಬರೋಣದ ಒಂದು ಸೂಚನೆ ಕೂಡ ಆಗಿದೆ ಎಂಬುದಾಗಿ ವಿಸ್ತಾರವಾಗಿ ಸೇವಕರು ಹೇಳಿದರು. ಪ್ರೀತಿಯ ವೀಕ್ಷಕರೇ, ನಮ್ಮ ಮುಂದೆ ಇದು ನಡೆದಂಥ ಘಟನೆ, ಅದರಿಂದ ನಾವು ಎಚ್ಚರವಾಗಿರೋಣ, ಕರ್ತನ ಬರೋಣಕ್ಕಾಗಿ ಸಿದ್ಧವಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಇಸ್ರಾಯೇಲ್ ಚಿಗುರುವುದೆಂಬುದಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದ ವಂದನೆಗಳು. ಪ್ರೈಸ್ ಲಾರ್ಡ್. ಮುಂದಿನ ಸಂಚಿಕೆಯಲ್ಲಿ ಪ್ರಿಯ ವೀಕ್ಷಕರು ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.